गांव के अंदर कोई बिल नहीं बने हैं, करंट के बिल तो ये नहीं बने हुए हैं, इसलिए कि इनका घर बसा हुआ नहीं है। पानी के बिल इन्होंने नहीं भरा है, इसलिए ये NRC बिल लेकर आ रहे हैं, CAB बिल लेकर आ रहे हैं, जिसके जरिए से मुसलमानों की और अमन माहौल को खत्म करना चाहते हैं। वरना तो हिंदुस्तान में सबसे पहले इस हिंदुस्तान के लिए आजादी के लिए मुसलमानों ने सबसे पहले जो कुर्बानियां दी है इसमें हजरत टीपू सुल्तान शहीद रहमतुल्लाह अलैह ने अपने खून का खतरा लेकर आजाद कराया था। अगर इस जमीन को आप खोदा जाए, अगर इस जमीन को आप खोदा जाए, पानी कम मिलेगा, मुसलमानों का खून ज्यादा मिलेगा। इसलिए कि मुसलमानों ने इस हिंदुस्तान को अपना खून देकर बनाया है, लेकिन इन्होंने पसीना तक नहीं बहाया, इसके लिए हमारे खिलाफ ये आवाज उठा रहे हैं। तो लिहाजा ये CAB के खिलाफ, NRC के खिलाफ अगर ये गोलियां लेकर आए, हम कफन बांधकर चलेंगे इंशाल्लाह। अगर ये NRC और CAB को नाफिज करने के लिए बंदूकों और तोपों के जरिए से आएंगे तो हम कफन सुनकर बांधकर चलेंगे। अगर जीत हो गई वतन मुबारक है, अगर जीत हो गई वतन मुबारक है, हार हो गई कफन मुबारक है। इस मंच से मुल्लागर की तमाम कौम जो इस वक्त सेक्युलर जहन रखने वाले तमाम मुतवल्लियान काउंसलर और नौजवान के जो जज्बात इस वक्त यहाँ पर जमा हुए हैं, हम उन लोगों को जो इस एक ही उल्लू काफी था बर्बाद गुलिस्तान के लिए, इस वक्त हर शाम पे उल्लू बैठा है, अंजामे गुलिस्तान क्या होगा। नेक बनकर काम करे तो इंशाल्लाह ये हमारा हिंदुस्तान और कानून महफूज रहेगा। इन चंद बातों के लिए इन्होंने मौका दिया। मैं तमाम मुसलमानों की तरफ से शुक्रगुजार हूँ कि आपने इस एक छोटी सी दावत पर लंबे कहकर जमा हुए हैं। जब भी कौम का मसला है, मुसलमान एक होकर, नेक होकर, बिना तफरीत मसलक के चुप होकर काम करेंगे, ये हिंदुस्तान हमारे साथ में रहेगा। वाकिर दावाना अलहमदुलिल्लाह रब्बिल आलमीन। ನಮ್ಮ ದೇಶದಲ್ಲಿ ಗುಜರಾತಿನ ಅಂದಿನ ನರೇಂದ್ರ ಮೋದಿ ಸರ್ಕಾರದ ಒಬ್ಬ ಕೇಂದ್ರ ಕೂಡ ಅಮಿತ್ ಶಾಗೆ ಧನ್ಯವಾದ ಮಾಡ್ತಾರೆ. ಅಂತ ಒಬ್ಬ ವ್ಯಕ್ತಿಯನ್ನ ಇವತ್ತು ಅವರು ನಮ್ಮ ರಾಷ್ಟ್ರದ ಗೃಹ ಮಂತ್ರಿಯಾಗಿ ಮಾಡಿ ಇವತ್ತು ನಮ್ಮ ರಾಷ್ಟ್ರದಲ್ಲಿ ಇವತ್ತು ಕೋಮುಗಳ ಸೃಷ್ಟಿ ಮಾಡಕ್ಕೆ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಆ ಪ್ರಯತ್ನವನ್ನು ನಾವು ಇದೇ ಮಟ್ಟದಲ್ಲಿ ಮತ ಹಾಕಬೇಕಾಗಿದೆ. ಇವತ್ತು ನಾವೆಲ್ಲರಾಗಿದ್ದೀವಿ. ಇವತ್ತು ಎಲ್ಲ ಪಕ್ಷದ ಮುಖಂಡರು, ಇವತ್ತು ಕೇವಲ 6 ಪಕ್ಷಗಳು ಬಿಟ್ಟರೆ ನಮ್ಮ ರಾಷ್ಟ್ರದಲ್ಲಿ ಎಲ್ಲ ಜಾತ್ಯತೀತ ಪಕ್ಷಗಳು ಇವತ್ತು CAB ವಿರೋಧ ಮಾಡಿದೆ. ಇವತ್ತು ನಾವು 1947ರಲ್ಲಿ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ನೀಡಿದ್ದಲ್ಲಿ, ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಹಿಂದೂ ಅವತ್ತು ಈ ಜಾತ್ಯತೀತ ಭಾರತ ನಮ್ಮ ದೇಶದ ಆ ಗುಂಡ ಆ ಮಾತಿ ಭಾಷೆ ನಮ್ಮ ದೇಶ ಅಂತ ನಾವು ಈ ದೇಶವನ್ನು ಸೆಲೆಕ್ಟ್ ಮಾಡಿದ್ವಿ. ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆ ಒಳಗೆ ದೇಶ, ನಾವೆಲ್ಲ ಹಿಂದೂ ಇರ್ಬೋದು, ಮುಸಲ್ಮಾನ ಇರ್ಬೋದು, ಬೇರೆ ವರ್ಣ ಇರ್ಬೋದು, ಬೇರೆ ಜಾತಿ ಇರ್ಬೋದು, ಆದ್ರೆ ನಾವೆಲ್ಲ ಒಂದು. ಹಾಗಾಗಿ ಈ ದೇಶ ಒಂದು, ಈ ದೇಶದ ಸಂವಿಧಾನ ಒಂದು, ಈ ದೇಶಕ್ಕೆ ಸ್ವಾತಂತ್ರ್ಯ ಬರೋದು ಒಂದು ದಿನ. ಹಾಗಾದ್ರೆ ನಮಗೆ ಧರ್ಮದ ಸಂವಿಧಾನದ ಅನುಚ್ಛೇದ 4 ಏನಿರುತ್ತೆ, ಸಂವಿಧಾನದ ಅನುಚ್ಛೇದ 4 ಏನಿರುತ್ತೆ, ಸಮಾನವಾದ ಅವಕಾಶ ಕೊಡಬೇಕಂತ ಹೇಳುತ್ತೆ. ಆದ್ರೆ ಇವತ್ತು ಏನ್ ಕಾನೂನು ಬಂದಿದೆ ನಮ್ಮ ದೇಶಕ್ಕೆ, ಇವಾಗ
ನಮ್ಮ ದೇಶ ಇರೋ ಪರಿಸ್ಥಿತಿನಲ್ಲಿ ಇರುವಾಗ ಸಿಎಎ ಎನ್ಆರ್ ಸಿ ಬೇಕಾಗಿಲ್ಲ. ಅದು ಯಾಕಂದ್ರೆ ಸಿಎಎ ಏನಂದ್ರೆ ಸಿಎಎ ಬೇರೆ ದೇಶದಲ್ಲಿ ಅವ್ರು ಯಾರಿದ್ದಾರ ಪತ್ರದ ಬಂದು ಊಟ ಬಟ್ಟೆ ನ್ಯಾಷನ್ ಕಾರ್ಡ್ ಹೋಟೆಲ್ ಐಡಿ ಕೊಡ್ತಾರೆ. ಇವಾಗ ಸ್ವತಂತ್ರ ಮೋದಿ ಅವರು ಹೇಳ್ತಾರೆ ನಮ್ಮ ಇಂಡಿಯಾದಲ್ಲಿ 130 ಕೋಟಿ ಜನರಲ್ಲಿ ಎಷ್ಟಿಗೆ ಓಟರ್ ಕಾರ್ಡ್ ಇಲ್ಲ, ಐಡಿ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ. ಫಸ್ಟ್ ನಿಮ್ಮ ಮನೆಯಲ್ಲಿ ನೀವು ರೇಷನ್ ಕೊಡಿ, ಆಧಾರ್ ಕಾರ್ಡ್ ಕೊಡಿ, ಆಮೇಲೆ ಬೇರೆ ದೇಶಕ್ಕೆ ಹೋಗಿ ಮನೆಯವರು. ಇವಾಗ ನಿಮ್ಗೆ ಇನ್ನೊಂದು ನೀವು ಸಿಎ ಇಂಜಿನಿಯರಿಂಗ್ ಮತ್ತು ಡಾಕ್ಟರ್ ಅವರಿಗೆ ಉದ್ಯೋಗ ಕೊಡಿ ಅಂದ್ರೆ ನೀವು ಪ್ರಮಾಣ ಮಾಡಿ ಅಂತೀರಾ? ಇವತ್ತು ಈಗ ಯಾರ ಬಿಜೆಪಿ ಆರ್ ಎಸ್ ಎಸ್ ಮತ್ತು ಬೇರೆ ಸಂಘಟನೆಗಳು ನಮ್ಮ ಏನ್ ದೋಚನೆ ಏನ್ ಮಾಡ್ತಾ ಇದ್ದಾರೆ? ಇದಕ್ಕೆ ನಮ್ಮ ಇತಿಹಾಸ ಇದೆ. ನಮ್ಮ ಮುಸ್ಲಿಮರು ಈ ದೇಶಕ್ಕೆ ಪ್ರಯತ್ನ ಮಾಡಿದ್ದಾರೆ, ಇನ್ನು ಮುಂದೆ ಮಾಡ್ತಾರೆ, ಇನ್ನು ಮುಂದೆ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ನಾಟಕದಲ್ಲಿ ಮುಸ್ಲಿಂ ನಾಟಕ ಅಂದ್ರೆ ನಾವು ಒಪ್ಪಿದ್ದು ಈ ಭಾರತದಲ್ಲಿ ನಾವು ಸಾಯೋದು. ಈ ಭಾರತದಲ್ಲಿ ನಮ್ಗೆ ನೀವು ಯಾರು? ಈ ಭಾರತ ಅನ್ನೋದಕ್ಕೆ ನೀವು ಯಾರು? ಇವತ್ತು ಮಕ್ಕಳು ಚಿಕ್ಕ ಮಕ್ಕಳು ಸಹ ನಿಮ್ದು ಎಲ್ಲರಕ್ಕೆ ವಹಿಸ್ತಾರೆ ನಾವು ಇಂಡಿಯನ್, ನಾವು ಭಾರತೀಯ, ನಾವು ಮುಸ್ಲಿಂ ಅಂತ. ನಿಮ್ ಭೂಮಿಯಲ್ಲಿ ಏನಾಗತ್ತೆ? ನಮ್ಗೆ ನಾಲ್ಕು ಇಲ್ಲ ಅಂದ್ರೆ ಇವತ್ತು ಈ ದೇಶ ನೀವು ಪ್ರೋತ್ಸಾಹ ಬೇಡ ಅಂತ ನೀವ್ ಹೇಳಿ ಅಂತ ನಾವು ದೇಶಕ್ಕೆ ಇಷ್ಟಪಡ್ತೀವಿ. ಈ ನಾಲ್ಕು ಮಾತಾಡಕ್ಕೆ ಅವಕಾಶ. ಧನ್ಯವಾದಗಳು. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್.